ಮಂಗಳ ಗೌರಿ ಮದುವೆ. ಏನ್ ಹೇಳ್ತಿದ್ದೀರಾ ನೀವು? ಇರೋ ವಿಚಾರ ಹೇಳ್ತಿದ್ದೀನಿ. ಮಂಗಳ ಗೌರಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಅವಳು ಇಂಥ ಕೆಲಸ ಮಾಡಬಾರ್ದಿತ್ತು. ಅವಳನ್ನ ನಮ್ಮ ಮನೆಯವರೆಲ್ಲ ಮನೆ ಮಗಳ ತರ ನೋಡ್ಕೊಂಡಿದ್ರು. ಆದ್ರೆ ಅವಳು ನಮ್ಮನೆಲ್ಲ ಬಿಟ್ಟು ಹೋಗ್ಬಿಟ್ಲು. ನೋಡಿ, ಮಂಗಳದ ವಿಚಾರದಲ್ಲಿ ಈ ತರ ಎಲ್ಲ ತಮಾಷೆ ಮಾಡಬೇಡಿ. ನನ್ ತಮಾಷೆ ಮಾಡ್ತಿಲ್ಲ, ಇರೋ ಸತ್ಯನ ಹೇಳ್ತಿದ್ದೀನಿ. ಅವಳ ಮನೆಗೆ ಹೆಸರಿಗೆ ಮಾತ್ರ ಮನೆ ಕೆಲ್ಸ್ತವಳು, ಆದ್ರೆ ನಾವೆಲ್ಲರೂ ಅವಳನ್ನ ಮನೆ ಮಗಳ ತರ ನೋಡ್ಕೊತಾ ಇದ್ವಿ. ಅದ್ ಯಾಕೆ ಹಿಂಗ್ ಮಾಡ್ಕೊಂಡ್ಬಿಟ್ಲೋ ಗೊತ್ತಿಲ್ಲ. ಮಂಗಳ ಗೌರಿ ಬಂದಾಯ್ತು ಮಂಗಳ ಗೌರಿ ಅವರ, ನನ್ ಬಂದಾಯ್ತು. ನೀವು ಬದುಕದೆ ಹೋದ್ರು ನಮ್ಮ ಈ ಜಗತ್ತಿನ ಜೀವನ ಇಲ್ಲಿಂದ ಶುರು ಆಗುತ್ತೆ. ಈ ಪ್ರಯತ್ನದಲ್ಲಿ ನಾವೇನಾದ್ರೂ ಸೋತು ನೀವು ಬದುಕದೆ ಹೋದ್ರು ನಮ್ಮ ಜೀವನ ಶುರು ಆಗುತ್ತೆ. ಆದ್ರೆ ಅದು ಈ ಭೂಮಿ ಮೇಲಲ್ಲ, ಸಾವಿನ ಲೋಕದಲ್ಲಿ. ಯಾಕಂದ್ರೆ ನೀವೆಲ್ಲಿರ್ತಿರೋ ಅದೇ ನನ್ನ ಜಗತ್ತು. ಗುರುಗಳೇ, ರಾಜೀವ ಮಂಗಳ ಗೌರಿನ ಎತ್ಕೊಂಡ್ ಬರ್ತಾ ಇದ್ದಾನೆ. ಬಾಪಾ ಬಾಪಾ, ಸರಿಯಾದ ಸಮಯಕ್ಕೆ ಬಂದಿದೆಯಾ? ಈ ಪೀಠದ ಮೇಲೆ ಬಲಸು. ಪ್ರಭಾತ್ ಸಮಯದ ವೇಳೆ ಆಯ್ತು, ಹೋಗಿ ಕಲ್ಯಾಣಿ ಸ್ನಾನ ಮಾಡ. ಬನ್ನಿ, ಪೂಜೆಗೆ ಎಲ್ಲ ತಯಾರಿ ಮಾಡಿ ಬನ್ನಿ.
ಯಾಕಮ್ಮ ಯಾಕಮ್ಮ ಮಂಗಳಗೌರಿ ಇಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ? ನಾವೆಲ್ಲ ಬದುಕಿರುವಾಗ, ನಾವೆಲ್ಲ ನಿನ್ನ ಬೆನ್ನಿಗೆ ನಿಂತಿರುವಾಗ ಇಂಥದೊಂದು ನಿರ್ಧಾರ ಯಾಕಮ್ಮ ಮಾಡಿಬಿಟ್ಟೆ? ಮಂಗಳಗೌರಮ್ಮ, ಇನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು. ನಮ್ಮ ಮನೆಯವ್ರಿಗೆಲ್ಲ ನೀನು ನಮ್ಮ ಸಾಹೇಬ್ರ ಹೆಂಡತಿ, ನಮ್ಮ ಸಾಹೇಬ್ರ ಹೆಂಡತಿ ಅಂತ ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ಬೇಕು. ಅರ್ಶನ ಕುಂಕುಮ ಕೊಡ್ಬೇಕು ಅಂತೆಲ್ಲ ಅನ್ಕೊಂಡು ನಿರ್ಧಾರ ಮಾಡ್ಕೊಂಡಿದ್ದೆ ಕಣಮ್ಮ. ಮಂಗಳಗೌರಮ್ಮ, ಯಾಕಮ್ಮ ಈಗ ಮಲ್ಕೊಂಡಿದ್ದೀಯ ಅಮ್ಮ? ಎದ್ದೇಳು ಮಂಗಳಗೌರಮ್ಮ, ಎದ್ದೇಳಮ್ಮ. ಫೋನ್ಗೆ ಕಂಡ ಸಿಗದೆ ಇರ್ಬೋದು, ಭಾವ ಕೂಡ ಸಿಗದೆ ಇರ್ಬೋದು, ಆದ್ರೆ ನಿಮ್ಮ ಅಣ್ಣಂದ್ರ ನಂಬರ್ ನಿಮ್ಮ ಹತ್ರ ಇತ್ತಲ್ವಾ? ಒಂದೇ ಒಂದು ಫೋನ್ ಮಾಡಿದ್ರೆ ಸಾಕಾಗಿತ್ತು. ನಿಮ್ಮ ಸಾಹೇಬ್ರು ಬಂದ್ರ, ಸರಿಯಾದ ಟೈಮಿಗೆ ಊಟ ಮಾಡಿದ್ರ, ತಿಂಡಿ ತಿಂದ್ರ ಅಂತ ದಿನಕ್ಕೆ ನಾಲ್ಕು ಸರಿ ಫೋನ್ ಮಾಡ್ತಾ ಇದ್ರು. ಅಂಥದ್ರಲ್ಲಿ ನಿಮಗಿಂತ ಕಷ್ಟ ಬಂದ್ರು ಒಂದೇ ಒಂದು ಫೋನ್ ಮಾಡಬೇಕು ಅಂತ ಅನಿಸ್ಲಿಲ್ವಾ ಅಮ್ಮ? ಎದ್ದೇಳಮ್ಮ, ವಿಚಾರನೇ ಬರ್ತಾ ಇತ್ತು. ಅಪಶಕುನ ಅಪಶಕುನ ಮಾತಾಡಬಾರ್ದು ಅನ್ಕೊಂಡ್ರೆ ನಿಮ್ ಮಗಳಿಗಲ್ಲಿ ಏನೋ ಆಗ್ತಾ ಇದೆ ಅಂತ ಆ ದೇವ್ರ ಸೂಚನೆ ಕೊಡ್ತಾ ಇರೋದನ್ನ ನನ್ ತಲೆಗೆ ಹಾಕೊಳ್ಳೇ ಇಲ್ಲ. ನನ್ ತಲೆಗೆ ಹಾಕೊಂಡಿದ್ರೆ ನನ್ ಮಗಳ ಜೀವ ಉಳಿತಿತ್ತು ಸುಗುಣ, ನನ್ ಮಗಳ ಜೀವ ಉಳಿತಿತ್ತು. ಮನ್ಸಿಗೆ ಏನೋ ಸಂಕಟ,
ಏನೋ ಕಳವಳ ಆಗ್ತಾ ಇತ್ತು ಅಂತ ಬೆಳಗ್ಗಿಂದ ಮಾತಾಡ್ಕೋತಾ ಇದ್ದೆ. ನಿನ್ಗಲ್ಲಿ ಉಸಿರು ಕಟ್ಟಿ ಆಗ್ತಾ ಇದ್ದೀನಿ, ನನ್ಗಾಗ್ತಾ ಇತ್ತು ಅಂತ ಯಾಕೆ ಮಾಡ್ತಾಗ್ಲಿಲ್ಲ, ಯಾಕೆ ಮಾಡ್ತಾಗ್ಲಿಲ್ಲ. ಯಾಕಮ್ಮ ನನ್ನ ಹತ್ರ ಏನು ಹೇಳ್ಕೊಳ್ಳಿಲ್ಲ? ನಿಂಗೇನೇ ಸಮಸ್ಯೆ ಇದ್ರು ನನ್ನ ಹತ್ರ ಹೇಳ್ಕೋಬಹುದಿತ್ತಲ್ಲಮ್ಮ. ನಮ್ ಪ್ರಾಣ ಒತ್ತೆ ಇಟ್ಟಾದ್ರೆ ಪ್ರಾಣ ಉಳಿಸ್ತಾ ಇದ್ವಿ. ಯಾಕಮ್ಮ ಹಿಂಗ್ ಮಾಡ್ಕೊಂಬಿಟ್ಟೆ, ಯಾಕಮ್ಮ ಹಿಂಗ್ ಮಾಡ್ಕೊಂಬಿಟ್ಟೆ. ಒಬ್ಬ ಮಗಳ ಕಿತ್ಕೊಂಡ್ಬಿಟ್ಟಲ್ಲ ದೇವ್ರೇ. ಸುಗುಣ ಯಜಮಾನ್ರೆ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ಯಾವುದೋ ಒಂದು ಫೋನ್ ಬಂದು ಅಂದ ತಕ್ಷಣ ನಾವೇ ಯಾಕೆ ಏನೆಲ್ಲ ಆಗಿದೆ ಅಂತ ಕಲ್ಪಿಸ್ಕೋಬೇಕು. ಓಪನರ್ಗೆ ಫೋನ್ ಮಾಡಿ, ಹಾಗೆ ಅವ್ರ ಜೊತೆ ಪೊಲೀಸ್ ಅಪ್ಪ ಇರ್ತಾರಲ್ಲ ಅವ್ರಿಗೂ ಅವ್ರಿಗೂ ಫೋನ್ ಮಾಡಿ. ಗಂಗಣ್ಣ, ಎಲ್ರಿಗೂ ಫೋನ್ ಮಾಡಿದ್ವಿ, ಅಳಿಯಂದ್ರಿಗೆ, ಪಿ ಸಿಗಳಿಗೆ, ಯಾರು ಫೋನ್ ಎತ್ತಲಿಲ್ಲ. ಮನೆಗೆ ಫೋನ್ ಮಾಡಿದ್ರೆ ಅಳಿಯಂದ್ರ ತಾಯಿ ಹೇಳ್ತಾರೆ ಮಗಳ ಗೌರಿ ಬದುಕಿಲ್ಲ ಅಂತ. ಅಳಿಯಂದ್ರ ಫೋನ್ ಮಾಡಿದಾಗ ಅವ್ರು ಸರಿಗೆ ಮಾತಾಡ್ಲೇ ಇಲ್ಲ. ಅವ್ರ ಜೊತೆ ಕೆಲಸ ಮಾಡೋರು ಅವ್ರಿ ಏನೋ ಮುಚ್ಚಿಟ್ಟಾಗ ಅನ್ನಿಸ್ತಾ ಇತ್ತು. ಆದ್ರೆ ಅದು ನಮ್ಮ ಮಗಳ ಸಾವು ಅಂತ ನಮಗ್ ಗೊತ್ತಾಗ್ಲಿಲ್ಲ. ಮಗ್ಳ ಅಲ್ಲಮ್ಮ, ಒಂದು ಮಾತು, ನನ್ ಬದುಕಬೇಕು. ನಮ್ಮಲ್ಲಿ ಯಾರಾದ್ರೂ ಒಬ್ರು ಪ್ರಾಣ ಕೊಡ್ಬೇಕು ಅಂದ್ರೆ ನಾನೇ ನನ್ ಪ್ರಾಣ ಕೊಟ್ಬಿಡ್ತೀನಿ ಅಮ್ಮ. ಗಂಗಣ್ಣ, ಹೊರಟು ಬಿಡೋಣ. ತಮ್ಮಣ್ಣನ ಮಗನ ಕಾರ್ ತರ ಕೇಳಿ, ಮಗಳು ಅಳಿ ಅಂದ್ರೆ ಒಳ್ಳೆ ಬದುಕು ನೋಡೋಣ ಅನ್ಕೊಂಡಿದ್ವಿ, ಆದ್ರೆ ಈಗ ಅಯ್ಯೋ ಅಯ್ಯೋ ದೇವ್ರೇ. ನಮಸ್ತೆ ಮೇಡಮ್. ನೋಡಿ, ದುಡ್ಡು ಎಷ್ಟು ಬೇಕಾದ್ರೂ ಕೇಳಿ, ಇದು ಕೊನೆ ಕಾರ್ಯ, ಚೆನ್ನಾಗಿ ನಡಿಬೇಕು. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ನಮ್ಮ ಸರ್ವಿಸು ಸೂಪರ್. ಒಂದು ಸಲ ನಮ್ಮನ್ನ ಸಾವಿನ ಮನೆ ಕರೆದ್ರೆ ಮತ್ತೆ ನೀವು ಯಾವತ್ತೂ ಬೇರೆಯವ್ರನ್ನ ಕರೆಯಲ್ಲ ಮೇಡಮ್. ಓಹೋ, ಹಾಗಾದ್ರೆ ನಿನ್ ಸರ್ವಿಸ್ ನೋಡಿ, ಮನೆಯಲ್ಲಿ ಆಗೋ ಎಲ್ಲಾ ಸಾವಿಗೂ ನಿನ್ನೆ ಕರಿತೀವಿ ಅಂತ ಯೋಚನೆ ಮಾಡ್ತಾ ಇದೀಯಾ? ಸಾವಿನ ಕಾರ್ಯಕ್ರಮಕ್ಕೆ ಮದ್ವೆ ಕಾರ್ಯಕ್ರಮದ ತರ ಬಿಲ್ಡಪ್ ಕೊಡ್ತಿದೀಯಲ್ಲ. ಏನ್ ಮಾಡೋದ್ ಮೇಡಮ್, ನಮ್ ಕೆಲ್ಸ ಅದೇ ಅಲ್ವಾ? ಒಟ್ನಲ್ಲಿ ಬೇರೆಯವ್ರ ಸಾವು ನಿಮ್ಮಂತವ್ರಿಗೆ ಬದುಕು. ನೋಡಿ ಮೇಡಮ್, ಸಾವಿನ ಮನೆಯಲ್ಲಿ ನಮ್ದೆಲ್ಲ ಫುಲ್ ಪ್ಯಾಕೇಜ್ ಇರುತ್ತೆ. ಎಣಿಕೆ ಚಟ ಕಟ್ತೀವಿ, ಆಮೇಲೆ ಹೂವಿನ ಪಲ್ಲಕ್ಕಿ ಮಾಡ್ತೀವಿ, ಆಮೇಲೆ ಎಣ ಹೊರಕ್ಕೂ ಜನ ಕರೆಸಿ ಮೇಡಮ್. ನಿಮ್ ಮನೆಯಲ್ಲಿ ಹೊಳಕ್ಕೆ ಜನ ಇಲ್ಲ ಅಂತೇಳಿ ಲಾಭ ಲಾಭನ್ ಬಡ್ಕೊಳ್ಳೋಕ್ಕೂ ಜನ ಇದಾರೆ ಮೇಡಮ್, ಅವ್ರನ್ನು ಕೂಡ ಕರೆಸ್ತೀವಿ ನಾವು. ಓಹೋ, ಇದಕ್ಕೂ ಕಾಲ್ ಸೆಂಟರ್ ಎಲ್ಲ ಇದ್ದಾಗಿದೆ, ಪರವಾಗಿಲ್ವೇ? ಅಷ್ಟೇ ಅಲ್ಲ ಮೇಡಮ್, ಹೆಣದ ಮುಂದೆ ತಕ್ಕ ತಾಯಿ ತಕ್ಕ ತಾಯಿ ಅಂತ ಕುಣಿಯಕ್ಕೂ ಜನನೂ ಇದ್ದಾರೆ, ಅವ್ರನ್ನೂ ಕೂಡ ಕರೆಸ್ತೀವಿ ಮೇಡಮ್.
ಅಲ್ಲೋ ಅದೆಲ್ಲ ಏನು ಬೇಡ, ಡಾನ್ಸ್ಗೂ ಯಾರು ಬೇಡ, ನಾವಿಬ್ರು ಕುಡಿಬೇಕು, ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಮಾಡೋಗು. ನೋಡಿ ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತೀನಿ, ಎಲ್ಲ ಕೆಲಸ ಚೆನ್ನಾಗಿ ನಡಿಬೇಕು. ಹೌದೌದು, ದುಡ್ಡು ಕಡಿಮೆ ಕೊಟ್ರು ಅಂತ ನೀ ಅರ್ಧಂಬರ್ಧ ಕೆಲಸ ಮಾಡಿ ಅದರಿಂದ ಮಂಗಳಗೌರಿ ಆತ್ಮಕ್ಕೆ ಬೇಸರಾಗಿ ಅವಳು ನಮಗೆ ಕಾಟ ಕೊಡೋದು ಇದೆಲ್ಲ ಬೇಡ, ಅರ್ಥ ಆಯ್ತಾ? ಅಡ್ರೆಸ್ ಗೊತ್ತಲ್ವಾ, ಬೇಗ ಅಲ್ಲಿಗೆ ಬಂದ್ಬಿಡಿ. ಅಷ್ಟೇ ಅಲ್ಲ, ಜೊತೆಗೆ ಅಳಕ್ಕೆ ಒಂದ್ ಇಬ್ರು ಮೂರು ಜನನು ಕರ್ಕೊಂಡ್ ಬಂದ್ಬಿಡು, ನಾವ್ ಹತ್ತು ಹತ್ತು ಸುಸ್ತಾದಾಗ ಅವ್ರು ಅಳ್ಬೇಕು, ಅರ್ಥ ಆಯ್ತಾ? ಮತ್ತ್ಯಾಕ್ರಿ ಇಲ್ಲೇ ನಿಂತಿದ್ದೀರಾ? ಮೇಡಮ್ ಗಾಡಿಗೆ ಎಣ್ಣೆ ತಗೊಳ್ಳಿ. ಮೇಡಮ್ ಈ ಬಾಡಿಗೆ ಎಣ್ಣೆ ಬೇಗ ಬಂದ್ಬಿಡಿ, ಹೋಗಿ. ಸರಿ ಮೇಡಮ್. ಏನಕ್ಕ ಮಂಗಳಗೌರಿ ಸಾವಿನ ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಬೇಕು ಅಂತಿದ್ಯಾ? ಏನ್ ಕತೆ, ಅವಳ ನಾವು ಸಾಯಿಸುವಾಗ ಅವಳು ನಮ್ಮ ನೋಡಿದ್ಲು ಅಂತ ಅವಳ ಆತ್ಮ ನಮಗೆ ಕಾಟ ಕೊಡಬಾರ್ದು ಅಂತ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಿದ್ಯಾ? ಅದೇನು ಅಲ್ಲ ಕಣೆ, ಅವಳ ಸಾವು ನನ್ನ ಪಾಲಿಗೆ ಹಬ್ಬ, ಅದನ್ನ ನಾನು ಎಂಜಾಯ್ ಮಾಡ್ಬೇಕಲ್ಲ, ಅದಕ್ಕೆ ಅಷ್ಟೆ. ಸರಿ ಸರಿ, ಇಷ್ಟೊತ್ತಿಗೆ ಹೆಣ ಬಂದಿದ್ರು ಬಂದಿರತ್ತೆ, ನಡಿ ಬೇಗ ಹೋಗೋಣ. ಇದು ಇದೆಲ್ಲ ಆಗೋ ಮಾತಾ? ಯಾವ ವಿಚಾರದ ಬಗ್ಗೆ ಹೇಳ್ತಿದ್ದೀಯ ಅಣ್ಣ? ಅದೇ ಹೆಣ ತಂದು ಪೂಜೆ ಮಾಡಿಸಿ ಬದುಕಿಸೋ ಸೇವೆ ಬಗ್ಗೆ. ಇದು ನಮ್ಮ ದೇವಸ್ಥಾನದ ಮಹಾತ್ಮೆ. ಈ ತರ ಪೂಜೆ ಸೇವೆಗಳನ್ನು ಮಾಡಿ ಗಂಡ ಹೆಂಡತಿನ ಬದುಕಿಸುವ ಉದಾಹರಣೆಗಳು ಇದೆ. ಅದಕ್ಕೆ ತಾನೇ ನಮ್ಮ ದೇವಸ್ಥಾನ ಪುಣ್ಯಕ್ಷೇತ್ರ ಅನ್ಸ್ಕೊಂಡಿರೋದು. ನಾನೇನು ಈ ದೇವಸ್ಥಾನಕ್ಕೆ ಇಲ್ಲಿರೋ ದೇವ್ರಗಳಿಗೆ ಶಕ್ತಿ ಇಲ್ಲ ಅಂತ ಹೇಳ್ತಿಲ್ಲ. ಒಳ್ಳೆಯವರೇ ಇದ್ದ ಕಾಲದಲ್ಲೇನು ಈ ದೇವಸ್ಥಾನದಲ್ಲಿ ಪವಾಡಗಳಾಗಿದ್ ನಿಜ, ಆದ್ರೆ ಆ ಪವಾಡ ಈ ಕಲಿಗಾಲದಲ್ಲಿ ಆಗೋಕೆ ಸಾಧ್ಯನಾ? ನೀವು ಹೇಳ್ತಾ ಇರೋದು ನಿಜ. ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಸೇವೆ ಮಾಡೋದು ಕಷ್ಟ ಅಲ್ಲ, ಸಂಜೀವಿನಿ ಬೇರ್ ತರೋದು ಕಷ್ಟ ಅಲ್ಲ, ಕೆಂಡ ತುಳಿಯೋದು ತುಂಬಾ ಕಷ್ಟ ಅಲ್ಲ, ತೇರ್ ಎಳೆಯುವ ಸೇವೆ ಇದೆಯಲ್ಲ ಅದು ತುಂಬಾನೇ ಕಷ್ಟ. ಕಷ್ಟ ಅಲ್ಲ, ಆಗೋದೇ ಇಲ್ಲ. ಅಯ್ಯಪ್ಪ ಬರ್ತಾ ಹೆಣ ತಂದಿದ್ದಾನೆ, ಹೋಗ್ತಾ ಹೆಣ ತಗೊಂಡು ಹೋಗ್ತಾನೆ ಅಷ್ಟೇ. ಅಥವಾ ಹೆಣವಾಗಿಯೇ ಹೋಗ್ತಾನೇನೋ ಇವನು, ಆ ದೇವ್ರಿಗೆ ಗೊತ್ತು. ಇವನು ನಡಿಯಕ್ಕೆ ಆಗ್ತಿಲ್ಲ, ಇನ್ನ ರಥ ಎಳೆದು ರಥ ಪೂರ್ತಿ ಮಾಡ್ತಾನ ಸಾಧ್ಯನಾ? ತಲೆ ಗಟ್ಟಿದೆ ಅಂತೇಳಿ ಬಂಡೆಗೆ ತಲೆ ಚುಚ್ಕೊಳಕ್ಕಾಗತ್ತಾ? ನಡಿ ನಡಿ ನಡಿ.